2017 ಅಲ್ಲಿ ಎಂಬಿಎಗೆ ಒಂದು ಕ್ವಶನ್ ಕೇಳಿದ್ರು. ಫಸ್ಟ್ ಪಾಯಿಂಟ್ ಇದು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್. ಏನದು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಇನ್ ಅ ವರ್ಟಿಕಲ್ ಫಾರ್ಮ್ 31st March 2016 ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಎಕ್ಸ್ ವೈ ಝಡ್ ಲಿಮಿಟೆಡ್ ಅಂಡರ್ ಪಾರ್ಟ್ 1 ಬಿ ಸ್ಕೆಡ್ಯೂಲ್ 3. ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಪಾರ್ಟ್ 1 ಸ್ಕೆಡ್ಯೂಲ್ 3. ಓಕೆ, ಪಾರ್ಟ್ 1 ಸ್ಕೆಡ್ಯೂಲ್ 3. ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ ಅಂತ ಆಮೇಲೆ ನೋಡೋಣ. ಓಕೆನಾ, ಒಂದೊಂದೇ ಪಾಯಿಂಟ್ ಹೋದ್ರೆ ಅಡ್ಜಸ್ಟ್ಮೆಂಟ್ ಇದೆ ನೋಡೋಣ. ಟರ್ಮ್ ಲೋನ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನ್ ಹೇಳಿದ್ರೆ, ಟರ್ಮ್ ಲೋನ್ಸ್ ಆರ್ ಸೆಕ್ಯೂರ್ಡ್ ಅಂತ ಹೇಳಿದೆ. ನೋಡಿ ಇದನ್ನೇ ನಾನ್ ಕರೆಂಟ್ ಲಯಬಿಲಿಟಿ, ಇಲ್ಲಿ ಸೆಕ್ಯೂರ್ಡ್ ಲೋನ್ ಹೌದಾ, ಎಷ್ಟಿದೆ ಅಂತೆ 10 lakhs. ಎರಡನೇದು ಸಂಡ್ರಿ ಕ್ರೆಡಿಟಾರ್ಸ್, ಕರೆಂಟ್ ಲಯಬಿಲಿಟಿ ಅಲ್ವಾ, ಸಂಡ್ರಿ ಕ್ರೆಡಿಟಾರ್ಸ್ ಎಷ್ಟಿದೆ, 11,45,000. ನೆಕ್ಸ್ಟ್ ಅಡ್ವಾನ್ಸಸ್. ಅಡ್ವಾನ್ಸಸ್ ಅಂತ ಹೇಳಿದ್ರೆ ನಾವು ಕೊಟ್ಟಿರೋದಾ, ನಾವು ತಗೊಂಡಿರೋದಾ, ನಾವು ಕೊಟ್ಟಿರೋದು. ಓಕೆನಾ, ನಾವು ಕೊಟ್ಟಿರೋದು ಆಗಿರೋದ್ರಿಂದ ಅದನ್ನ ನಾವು ಇಲ್ಲಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಅಡ್ವಾನ್ಸಸ್ ಎಷ್ಟಿದೆಯಪ್ಪ ಅಮೌಂಟ್, 3,72,000 ಬರ್ತಾರೆ. ಓಕೆನಾ, ನೆಕ್ಸ್ಟ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ 2,75,000. ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ 2,75,000, ಕರೆಕ್ಟ್ ಏನಪ್ಪ. ನೆಕ್ಸ್ಟ್ ಸ್ಟಾಫ್ ಅಡ್ವಾನ್ಸಸ್ ಅಂದ್ರೆ ನಾವು ಕೊಟ್ಟಿರೋದು, ಸ್ಟಾಫ್ ಗೆ ಅಡ್ವಾನ್ಸಸ್ ಕೊಟ್ಟಿದ್ವಿ, ಅದು ಕರೆಂಟ್ ಅಸೆಟ್ ಆಗುತ್ತೆ. ಏನಾಗುತ್ತೆ, ಯಾಕೆಂದ್ರೆ ನಾವು ಕೊಟ್ಟಿರೋದು ತಾನೇನಪ್ಪ. ಅಡ್ವಾನ್ಸಸ್ ನಾನ್ ಕರೆಂಟ್ ಅಸೆಟ್, ಸರ್ ಅಡ್ವಾನ್ಸಸ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಗಿರುತ್ತೆ. ಸ್ಟಾಫ್ ಕೊಟ್ಟಿದ್ರೆ 1 ತಿಂಗಳ 2 ತಿಂಗಳಲ್ಲಿ ಇಟ್ಕೊಂಡ್ಬಿಡ್ತೀವಿ. ಓಕೆನಾ, 55,000. ಓಕೆನಾ, ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಅಪ್ಪ ಸ್ಟಾಫ್ ಸ್ಯಾಲರೀಸ್ ಬಂದು ಎಕ್ಸ್ಪೆನ್ಸಸ್ ಆಗುತ್ತೆ, ಎಂಪ್ಲಾಯಿ ಬೆನಿಫಿಟ್ ಆಗುತ್ತೆ. ಆದ್ರೆ ಸ್ಟಾಫ್ ಗೆ ನಾವು ಅಡ್ವಾನ್ಸ್ ಕೊಟ್ಟಿದೀವಿ, ಅಡ್ವಾನ್ಸ್ ಕೊಟ್ಟಿದ್ರೆ ಮುಂದಕ್ಕೆ ಅವನ ಎಂಪ್ಲಾಯ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಕೊಟ್ಟರೆ ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲಿಂದ ಆಚೆ ಹೋಗು ಅಂತ ಹೇಳ್ತೀವಿ. ನಮ್ಗೆ ಕೊಡ್ದಂತಾನೆ ಅಸೆಟ್ ತಾನೇ ಅದು. ಇವ್ ನೋಡಿ ಯಾವ ಬರ್ಬೋದಾಗ ಖರ್ಮ ಕೇಳಿಸ್ಕೊಂಡ್ರೆ ಅಂದ್ರೆ ಏನ್ ಗುರು ಬರಿಬೇಡ ಏನು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ ನೋಡಿ, ಅದನ್ನ ಕರೆಂಟ್ ಲಯಬಿಲಿಟಿ ಅಲ್ಲಿ ಏನಂತ ಬರೀತೀರಾ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 1,70,000. ಆಮೇಲೆ ಶೇರ್ ಪ್ರೀಮಿಯಂ ನೋಡಿ, ಶೇರ್ ಪ್ರೀಮಿಯಂ ಮಾತ್ರ ಯಾವಾಗ್ಲೂ ಅಷ್ಟೇ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲೇ ಬರುತ್ತೆ. ಓಕೆನಾ, ಎಲ್ಲಿ ಬರುತ್ತೆ, ಶೇರ್ ಪ್ರೀಮಿಯಂ ಎಷ್ಟಪ್ಪ ಇದೆ, 4,75,000 ಇದೆ. ನೆಕ್ಸ್ಟ್ ಲೂಸ್ ಟೂಲ್ಸ್ ಅಂತ ಇದೆ, ಲೂಸ್ ಟೂಲ್ಸ್ ಯಾವಾಗ್ಲೂ ಕರೆಂಟ್ ಅಸೆಟ್ ಅಲ್ಲ. ಓಕೆನಾ, ಎಷ್ಟಿದೆಯಪ್ಪ, 50,000 ಇದೆ. ನೆಕ್ಸ್ಟ್ ಏನಿದೆ ನೋಡಿ, ಇನ್ವೆಸ್ಟ್ಮೆಂಟ್ ಇಲ್ಲೇ ಇದೆ, ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 2,25,200. ನೆಕ್ಸ್ಟ್ ಏನಿದೆ, ಲಾಸ್ ಫಾರ್ ದ ಇಯರ್ ಇಲ್ಲಿ ನೋಡಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಲಾಸ್ ಫಾರ್ ದ ಇಯರ್ ಎಷ್ಟಿದೆ, 3 lakhs. ಇದನ್ನ ಮೈನಸ್ ವ್ಯಾಲ್ಯೂ ತೋರಿಸ್ಕೋಣ, ಬ್ರಾಕೆಟ್ ಅಲ್ಲಿ ಇಡೋಣ, ಯಾಕೆಂದ್ರೆ ಲಾಸ್ ಅಲ್ವಾ ಅದಕ್ಕೋಸ್ಕರ. ನೆಕ್ಸ್ಟ್ ಸಂಡ್ರಿ ಡೆಟಾರ್ಸ್ ಅಂತ ಇದೆ, ಕರೆಕ್ಟ್, ಕರೆಂಟ್ ಅಸೆಟ್ ಎಷ್ಟಿದೆ, 12,25,000. ಆಮೇಲೆ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ನೋಡಿ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಕರೆಂಟ್ ಅಸೆಟ್ಸ್ ಅಲ್ಲಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಎಷ್ಟಪ್ಪ ಇದೆ, 58,000. ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಲೋನ್ಸ್ ಫ್ರಮ್ ಡೆಟಾರ್ಸ್ ಅಂತ ಇದೆ. ಲೋನ್ಸ್ ಫ್ರಮ್ ಡೆಟಾರ್ಸ್, ಫ್ರಮ್ ಡೆಟಾರ್ಸ್ ಅಂದ್ರೆ ನಮ್ಮವರಿಂದ ನಾವು ಅಡ್ವಾನ್ಸ್ ತಗೊಂಡ್ ನಮ್ ಕಸ್ಟಮರ್ಸ್. ಒಂದ್ ನಿಮಿಷ ಹೇಳ್ತೀನಿ, ನಮ್ ಕಸ್ಟಮರ್ಸ್ಗೆ ನಾವು ಗೂಡ್ಸ್ ಸಪ್ಲೈ ಮಾಡಿದೀವಿ ಅಂತ ಹೇಳ್ತೀವಿ, ಸಪ್ಲೈ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಅದ್ರ ನೆಕ್ಸ್ಟ್ ಮಂತ್ ಕೊಡ್ತೀವಿ, ದುಡ್ಡು ಕೊಟ್ಬಿಡಿ ಅಡ್ವಾನ್ಸ್ ಅಂತ ಹೇಳ್ತೀವಿ. ಆಮೇಲೆ ಗೂಡ್ಸ್ ಸಪ್ಲೈ ಮಾಡ್ತೀವಿ, ನಮ್ಮ ಕಸ್ಟಮರ್ಸ್ ಇಂದ ಅಡ್ವಾನ್ಸ್ ತಗೊಂಡ್ರೆ ಸಪೋಸ್ ನಾವು ಗೂಡ್ಸ್ ಸಪ್ಲೈ ಮಾಡ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ಬೇಕಾ ಬೇಡವಾ, ಅಸೆಟ್ ಲಯಬಿಲಿಟಿ ಅದು, ಮತ್ತೆ ತಪ್ಪೆ. ನಮ್ ಕಸ್ಟಮರ್ಸ್ ನಾನು 10 mobile phone ನಿನ್ ಸೇಲ್ ಮಾಡ್ತೀನಿ ಅಂತ ಹೇಳಿ ನಿನ್ ಹತ್ರ 1 lakh rupees ತಗೊಂಡಿದ್ದೀನಿ. ಓಕೆನಾ, ನಾನು 10 mobile phone ನಿನ್ ಸಪ್ಲೈ ಮಾಡ್ಲಿಲ್ಲ ಅಂದ್ರೆ
ನೀವು 1 ಲಕ್ಷ ರೂಪಾಯಿ ವಾಪಸ್ ಕೊಡಬೇಕಾ ಬಿಡವಾ ಕೊಡಬೇಕಾಗಿದ್ರೆ ಅಸೆಟ್ ಲಯಬಿಲಿಟಿ ಮತ್ತೆ ಹೆಂಗ್ ಹೇಳ್ತೀರಾ ಸರ್ ಮತ್ತೆ ಲೋನ್ ಫ್ರಮ್ ಕ್ರೆಡಿಟರ್ಸ್ ಅಂದ್ರೆ ಸರ್ ಲೋನ್ ಫ್ರಮ್ ಕ್ರೆಡಿಟರ್ಸ್ ಅಂತ ಹೇಳಿದ್ರೆ ಅದನ್ನು ಕೂಡ ಸಾಲನೇ ಲೋನ್ ಫ್ರಮ್ ಕ್ರೆಡಿಟರ್ಸ್ ಅಂತ ಸಾಧ್ಯನೇ ಇಲ್ಲ ಓಕೆನಾ ನಾವು ನಮ್ಮ ಕಸ್ಟಮರ್ಸ್ ಇಂದ ಅಡ್ವಾನ್ಸ್ ತಗೊಂಡಿದ್ದೀವಿ ಯಾಕೆ ಅಂದ್ರೆ ಪ್ರಾಮಿಸ್ ಮಾಡಿದೀವಿ ಮುಂದೆ ಫ್ಯೂಚರ್ ಅಲ್ಲಿ ಗೂಡ್ಸ್ ನ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಈಗ ನೀವು ಹುಂಡೈ ಶೋರೂಮ್ ಹೋಗಿ ಕಾರ್ ಗೆ ಅಡ್ವಾನ್ಸ್ ಕೊಡಲ್ವಾ कस्टमर कैंसल वापस प्रोविजन फॉर डाउटफुल डेट्स provision for doubtful debts na current liability la hakona provision ella idralle barutte sir haudu current liability yes ide 20200 ide next year ide heli stores andre closing stock okay na closing stock yes ide appa 4 lakhs 4 lakhs amele fixed assets yes ide appa 50,000 वर्क इन प्रोग्रेस वर्क इन प्रोग्रेस टू लैक्स अस्ेना अडजस्टमेंट नो शेयर कैपिटल 3000 इक्विटी शेयर्स ऑफ 100 ईच ओके नो शेयर कैपिटल इक्विटी शेयर कैपिटल ओके शेयर्स इंटू 100 रूपये लक्ष आ प्रिफरेंस शेयर्स 10,000 प्रिफरेंस शेयर्स 100 रूपाय प्रकार 10 लक्ष आगते ಅಲ್ಲಿ ಒಟ್ಟು ಎಷ್ಟಾಯ್ತು ಸರ್ ಅದು ಅದೇನ್ ಬೇಡ ಅದೇನ್ ಬೇಡ ಓಕೆನಾ ಒಟ್ಟು ಎಷ್ಟಾಯ್ತು 13 ಲಕ್ಷ ಆಯ್ತು ಕರೆಕ್ಟ್ ನಾ ಎಸ್ ಸರ್ 13 ಲಕ್ಷ ಶೇರ್ ಕ್ಯಾಪ್ ಟರ್ಮ್ ಲೋನ್ಸ್ ಆರ್ ಸೆಕ್ಯೂರ್ಡ್ ಅಂತ ಹೇಳಿದ್ರು ಅದೇ ಅದನ್ನೇ ಮಾಡಿದ್ದೀನಿ ಸೆಕ್ಯೂರ್ಡ್ ಇದು ನಾನ್ ಕರೆಂಟ್ ಅಂತ ओके ना नेक्स्ट रिजर्व्स एंड सरप्लस सर ಅದು ಕೊಟ್ಟಿಲ್ಲಂದ್ರೂ ನಾವು ಅಲ್ಲೇ ಹಾಕಿಬಿಡಬೇಕಾ ಸರ್ ಈಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಒಂದು ನಿಮಿಷ ಗುರು ನಾನು ಆಮೇಲಿಂದ ಮಾತಾಡ್ತೀನಿ ಈಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ನೋಟ್ ಮಾಡಿದ್ದೀವಿ ಕರೆಕ್ಟ್ ಆ ಈ ನೋಟ್ ಅಲ್ಲಿ 20,50,000 ಅಂತ ಓಕೆ ನಾ 20,50,000 plus 4,75,000 ಡಿಪ್ರಿಸಿಯೇಷನ್ ನಾವೇನ್ ಮಾಡೋಣ ಫಿಕ್ಸ್ಡ್ ಅಸೆಟ್ ಅಲ್ಲಿ ಡಿಪ್ರಿಸಿಯೇಷನ್ ನ ಓಕೆನಾ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡ 5 ಲಕ್ಷ ರೂಪಾಯಿ ಮೈನಸ್ ಮಾಡಿದ ಮೇಲೆ ಬಂದಿರೋದು 46,50,000 ಆಗುತ್ತೆ ಕರೆಕ್ಟಾ ಈಗ ಅಸೆಟ್ ಲಯಬಿಲಿಟಿ ಟೋಟಲ್ ಮಾಡಿ ಇನ್ನೇನು ಇಲ್ಲ ಅಲ್ವಾ ಇನ್ನೇನು ಇಲ್ಲ ಮಾಡಿದ್ರೆ ಎಷ್ಟು ಬರುತ್ತೆ ನೀವೇ ಹೇಳಿ
ಓಕೆ 60,60,200 ಟೋಟಲ್ಸ್.